ನಾವೆಲ್ಲ ವೇದಾಂತ ಭಾರತಿ ಅಂತ ಒಂದು ಪಬ್ಲಿಕ್ ಸಂಸ್ಥೆ ಇದೆ, ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್, ಅದರ ಪರವಾಗಿ ಮಾತಾಡ್ತಾ ಇದ್ದೀವಿ. ಇದೇ ತಿಂಗಳು 26ನೇ ತಾರೀಕು ಶನಿವಾರ ಬೆಂಗಳೂರು ಮಹಾನಗರದಲ್ಲಿ ಅರಮನೆ ಮೈದಾನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದ್ದೀವಿ. ಒಂದು ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನ 3 ಸ್ತೋತ್ರಗಳನ್ನು ಅಭ್ಯಾಸ ಮಾಡಿ ನಮ್ಮ ವೇದಾಂತ ಭಾರತಿ ಪರವಾಗಿ ಅವರಿಗೆಲ್ಲರಿಗೂ ಹೇಳಿಕೊಟ್ಟಿದ್ದೇವೆ. ಅವರಷ್ಟು ಜನ ಬಂದು 3 ಸ್ತೋತ್ರಗಳನ್ನು, ಶಂಕರಾಚಾರ್ಯರು ರಚಿಸಿದ್ದ 3 ಸ್ತೋತ್ರಗಳು, ಆ 3 ಸ್ತೋತ್ರಗಳನ್ನು ಅವರು ಬಂದು ಅಲ್ಲೇ ಒಂದು ಸ್ಥಳದಲ್ಲಿ ಪಠನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಮಹತ್ವ ಏನು ಅಂದರೆ, ಈ ವರ್ಷ ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಶ್ರೀ ಭಾರತೀತೀರ್ಥ ಸ್ವಾಮಿಗಳು ಸನ್ಯಾಸ ಸ್ವೀಕಾರ ಆದ 50ನೇ ವರ್ಷ, ಅದನ್ನು ಒಂದು ದೊಡ್ಡ ಸಮಾರಂಭ ಮಾಡಬೇಕು, ಸುವರ್ಣ ಭಾರತಿ ಅಂತ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ವೇದಾಂತ ಭಾರತಿ ಗುರುಗಳಾದ ಶ್ರೀ ಶ್ರೀ ಶಂಕರ ಭಾರತಿ ಸ್ವಾಮಿಗಳು ನಮ್ಮ ವೇದಾಂತ ಭಾರತಿ ಟ್ರಸ್ಟಿಗಳಾಗಿದ್ದಾರೆ. ಅವರು ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠ ಅಂತ KR ನಗರದಲ್ಲಿದೆ, ಅದರ ಮಠಾಧೀಶರು ಆಗಿದ್ದಾರೆ. ಅವರು ನಮಗೆ ಸ್ಫೂರ್ತಿ ಈ ವೇದಾಂತ ಭಾರತಿಗೆ. ಅವರು ವೇದಾಂತ ಭಾರತಿ ಟ್ರಸ್ಟಲ್ಲಿ ಚೇರ್ಮನ್ ಆಗೂ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಶಾಲೆಗಳಿಗೆ ಹೋಗಿ, ಉನ್ನತ ಶಿಕ್ಷಣ ಮಟ್ಟಕ್ಕೆ ಹೋಗಿ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಸ್ತೋತ್ರವನ್ನು ಹೇಳಿಕೊಟ್ಟು, ಈ ಸ್ತೋತ್ರದಲ್ಲಿ ಏಕಾತ್ಮ ಭಾವ ಇದೆ. ಈ ಒಂದು ಸ್ತೋತ್ರದಲ್ಲಿ ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿ ಮಹಾಮಂತ್ರ ಬರುತ್ತೆ. ಅದು 27 ಶ್ಲೋಕಗಳಿದೆ ಅದರಲ್ಲಿ. ಅಂದರೆ ಒಂದು ಸತಿ ಹೇಳಿದ್ರೆ 4 ಸ್ತೋತ್ರ ಮಲ್ಟಿಪ್ಲೈ ಮಾಡಿದರೆ 108 ಆಗುತ್ತೆ. ಇದನ್ನು ನಾವು 2 ಲಕ್ಷ ಜನ ಕೂತು ಹೇಳಿದ್ರೆ 2 ಕೋಟಿಗಿಂತ ಹೆಚ್ಚು ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡ್ದಂಗೆ ಆಗುತ್ತೆ ಒಂದೇ ಸ್ಥಳದಲ್ಲಿ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಒಂದು ಸಂಸ್ಥೆ ಇದೆ, ಅವರಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅವರು ಬಂದು ನೋಡ್ತಾ ಇದ್ದಾರೆ, ಅವರು ಬಂದು ಎಲ್ಲ ತನಿಖೆ ಮಾಡಿ ಕಾರ್ಯಕ್ರಮ ನಂತರ ಅವರು ಮಾಹಿತಿ ಪಡ್ಕೊಂಡು ಈ ಥರದ ಕಾರ್ಯಕ್ರಮ ಇನ್ನೆಲ್ಲೂ ಆಗಿಲ್ಲ ಅಂಥೇಳಿ ಒಂದು ಸರ್ಟಿಫಿಕೇಟ್ ಕೊಡೋರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದ ಮಕ್ಕಳು ಯಾರ್ಯಾರು ಪಾರಾಯಣ ಮಾಡ್ತಾರೆ, ಪಾರಾಯಣಕರ್ತರಿಗೆ ಅಷ್ಟು ಜನಕ್ಕೂ ನಮ್ಮ ಸಂಸ್ಥೆಯಿಂದ ಒಂದು ಈ ಸರ್ಟಿಫಿಕೇಟ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿದೆ. ಈ ಥರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಅಂತ. ಇಷ್ಟೇ ಅಲ್ಲ, ಮಕ್ಕಳು ಪಾರಾಯಣಕರ್ತರಿಗೆ ಹೋಗಿ ಬಂದು ಮಾಡೋದಕ್ಕೆ ವ್ಯವಸ್ಥೆ, ಸಿಬ್ಬಂದಿ ಎಲ್ಲ ನಾವು ಮಾಡ್ಕೊಂಡಿದ್ದೀವಿ. ಒಂದು ಬಸ್ಸುಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ಪಾರಾಯಣಕರ್ತರಿಗೆ ನಿಶುಲ್ಕವಾಗಿ ಕರ್ಕೊಂಡು ಬರ್ತೀವಿ, ಅವ್ರೇನು ದುಡ್ಡು ಕೊಡೋ ಅಷ್ಟಿಲ್ಲ. ಅದೇ ಥರ ಬಂದ ತಕ್ಷಣ ಒಂದಷ್ಟು ಹಾಲು ಅದರ ವ್ಯವಸ್ಥೆ ಆಗಿದೆ. ಆಮೇಲೆ ಪಾರಾಯಣದ ನಂತರ ಎಲ್ಲರಿಗೂ ಭೋಜನದ ವ್ಯವಸ್ಥೆ ಆಗಿದೆ. ಅದಮ್ಯ ಚೇತನದವರು ಅದನ್ನು ತಯಾರು ಮಾಡ್ತಾ ಇದ್ದಾರೆ, ನಮ್ಮ ದಾನಿಗಳೆಲ್ಲ ಇದ್ದಾರೆ, ಅವರೆಲ್ಲ ಸಹಕಾರದಿಂದ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಸಮಾಜದಲ್ಲಿ ಒಳ್ಳೆಯ ವಿಷಯವನ್ನು ಹಮ್ಮಬೇಕು, ಎಲ್ಲರಿಗೂ ಮುಟ್ಟಿಸ್ಬೇಕು ಅನ್ನೋದು ಒಂದು ಧ್ಯೇಯ. ಎರಡನೇದು, ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿರ್ತಾರೆ, ಕೇಳೆ ಮಟ್ಟದಲ್ಲಿರ್ತಾರೆ, ಕೆಲಸ ಮಾಡೋರಿರ್ತಾರೆ, ಕಸ ತೆಗೆಯೋರಿರ್ತಾರೆ, ಯಾರಿಗೂ ಪೌರಕಾರ್ಮಿಕರಿರ್ತಾರೆ, ಯಾರಿಗೂ ಇದನ್ನು ಮುಟ್ಟಿಸ್ಬೇಕು, ಎಲ್ಲರಿಗೂ ಮುಟ್ಟಿಸ್ಬೇಕು ಅನ್ನೋ ಭಾವನೆಯಿಂದ ಈ ಸತಿ ನಮ್ಮ ಕಾರ್ಯಕ್ರಮದಲ್ಲಿ ಅವ್ರನ್ನೆಲ್ಲ ಸೇರಿಸ್ಕೊಂಡಿದ್ದೀವಿ. ಅವರೆಲ್ಲರೂ ಅವ್ರಿಗಿನ ಪಾಠಾನು ಹೇಳ್ಕೊಟ್ಟಿದ್ದೀವಿ, ಸ್ತೋತ್ರಗಳು ಕಲ್ತಿದ್ದಾರೆ, ಅವರು ಸಂತೋಷವಾಗಿ ಬರ್ತಾ ಇದ್ದಾರೆ. ಸುಮಾರು 5,000ಕ್ಕೂ ಹೆಚ್ಚು ಜನ ಪೌರಕಾರ್ಮಿಕರು ಮತ್ತು ನಮ್ಮ ಮನೆ ಮನೆಗಳಲ್ಲಿ ಕೆಲಸ ಮಾಡ್ತಾ ಇರೋದು ಎಲ್ಲರಿಗೂ ಸೇರಿಸಿ ಹೇಳ್ಕೊಳ್ಸಿದ್ವಿ. ಎಲ್ಲರೂ ಬರ್ತಾ ಇದ್ದಾರೆ, ಸಂತೋಷವಾಗಿ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿರುವಾಗ ಸಮಾಜದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಂತ ಏನು ಹೇಳ್ತಾರಲ್ಲ, ಅದು ಬರುತ್ತೆ ಅಂತ ನಮ್ಮ ಮನೋಭಾವ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪರಾಷ್ಟ್ರಪತಿಗಳು ಧನ್ಕರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, ವಿ ಸೋಮಣ್ಣ ಅವರು ಬರ್ತಾ ಇದ್ದಾರೆ. ಆಮೇಲೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಕರ್ನಾಟಕ ನಮ್ಮ DK ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಮುಖ್ಯವಾಗಿ ಎಲ್ಲರಿಗಿಂತ ಜಗದ್ಗುರುಗಳು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳು ಸನ್ನಿಧಾನಂ ಶೃಂಗೇರಿ ಮಠ, ಶಾರದಾ ಮಠ ಶೃಂಗೇರಿ, ಅವರು ಉಪಸ್ಥಿತಿಯಲ್ಲಿ ಇದು ನಡೀತಾ ಇದೆ. ಅವರು ಆಶೀರ್ವಚನ ಕೊಡೋರಲಿದ್ದಾರೆ. ನಮ್ಮ ಗುರುಗಳು ಶ್ರೀ ಶ್ರೀ ಶಂಕರ ಭಾರತಿ ಸ್ವಾಮಿಗಳು ಆಶೀರ್ವಚನ ಕೊಡೋರಿದ್ದಾರೆ. ಆ್ಯಂಡ್ ಉಪರಾಷ್ಟ್ರಮಂತ್ರಿಗಳು ಸಹಜವಾಗಿ ನಮಗೆ ಒಂದಷ್ಟು ಬೋಧನೆ ಮಾಡೋರಿದ್ದಾರೆ.